ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ ಟು ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಂ, ಹಾಗೆ ಸಿಕ್ಸ್ತ್ ಸೆಮಿಸ್ಟರ್ ಬಿಬಿಎ, ಹಾಗೆ ಮೆನಿ ಕೋರ್ಸಸ್ಗೆ ನಮಗೆ ಏನ್ ಚಾಪ್ಟರ್ ಇದೆ ಅಂದ್ರೆ ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸಿ, ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾರು ಬಿಸ್ನೆಸ್ ಮಾಡಬೇಕು, ಯಾರು ಪ್ರೊಫೆಷನ್ ಮಾಡಬೇಕು ನೋಡಿ. ನಮಗೆ ಒಬ್ಬ ಇಂಡಿವಿಜುವಲ್ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ, ಒಬ್ಬ ಇಂಡಿವಿಜುವಲ್ ಏನಾದ್ರೂ ಪ್ರೊಫೆಷನ್ ಮಾಡಿದ್ರೆ, ಆ ಬಿಸ್ನೆಸ್ ನಲ್ಲಿ ಅವನಿಗೇನಾದ್ರೂ ಪ್ರಾಫಿಟ್ಸ್ ಬಂದ್ರೆ ಅಥವಾ ಗೇನ್ ಆದ್ರೆ, ಆಗ ನಾವು ಅದನ್ನ ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸಿ, ಒಬ್ಬ ಇಂಡಿವಿಜುವಲ್ ಮಾತ್ರ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್ ಮಾಡಿದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಚಾರ್ಜ್ ಮಾಡಲ್ಲ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಪ್ರಾಫಿಟ್ಸ್ ಅರ್ನ್ ಮಾಡಿದ್ರು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಚಾರ್ಜ್ ಮಾಡಲ್ಲ. ಅಂದ್ರೆ ನಾವು ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ಮಾಡೋದಿಲ್ಲ ಇಂಡಿವಿಜುವಲ್. ಹಾಗಾದ್ರೆ ಸರ್, ಈ ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿಯೋದಕ್ಕೆ ಹೊರಡ್ತೀವಿ ನೋಡಿ. ಒಬ್ಬ ಇಂಡಿವಿಜುವಲ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಏನಾದ್ರೂ ಪ್ರಾಫಿಟ್ಸ್ ನ ಅರ್ನ್ ಮಾಡಿದ್ರೆ ಆ ಪ್ರಾಫಿಟ್ಸ್ ಮೇಲೆ ಅವನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸಿ, ಇನ್ಕಮ್ ಟ್ಯಾಕ್ಸ್ ಯಾವಾಗ ಕಟ್ಟಬೇಕು ಅಂದ್ರೆ ಅವನ ಬಿಸ್ನೆಸ್ ನಲ್ಲಿ ಏನಾದ್ರೂ ಪ್ರಾಫಿಟ್ಸ್ ಬಂದ್ರೆ ಮಾತ್ರ ಆ ಬಂದಿರೋ ನೆಟ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಸರ್, ಯಾವ ತರ ಟ್ಯಾಕ್ಸ್ ಕಟ್ಟಬೇಕು ನೋಡಿ. ಒಬ್ಬ ಇಂಡಿವಿಜುವಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನಿಗೆ ನೆಟ್ ಪ್ರಾಫಿಟ್ ಬಂದಿದೆ, ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಒಬ್ಬ ಇಂಡಿವಿಜುವಲ್ ಗೆ ಅವನ್ ಬಿಸ್ನೆಸ್ ಮಾಡಿ ಅವನ್ ಕಷ್ಟಪಟ್ಟು ನಾನು ಗವರ್ಮೆಂಟ್ ಗೆ ಟ್ಯಾಕ್ಸ್ ಏನ್ ಕಟ್ಟಬೇಕು ಅಂತ ಕ್ವಶನ್ ಮಾಡ್ತಾನೆ. ಅವನ್ಗೆ ಅವನೇ ಯಾಕೆ ಸುಮ್ಮನೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು, ನೆಟ್ ಪ್ರಾಫಿಟ್ ಜಾಸ್ತಿ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಅಲ್ವಾ ನಾನು ಜಾಸ್ತಿ ಪ್ರಾಫಿಟ್ ಕಟ್ಟಬೇಕು, ಏನಾದ್ರೂ ಮಾಡಿ ನೆಟ್ ಪ್ರಾಫಿಟ್ ಅನ್ನ ನಾನು ಕಡಿಮೆ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಸರ್, ನೆಟ್ ಪ್ರಾಫಿಟ್ ನ ಕಡಿಮೆ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಲ್ವಾ? ಖಂಡಿತ ಗೊತ್ತಾಗುತ್ತೆ. ಹಾಗಾದ್ರೆ ಯೂಶುವಲ್ ಆಗಿ ಒಬ್ಬ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ವಿತ್ ಫುಲ್ ಅಕೌಂಟಿಂಗ್ ನಾಲೆಡ್ಜ್ ತಿಳ್ಕೊಂಡು ಅವನು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಎಂಡ್ ಆಫ್ ದಿ ಇಯರ್ ಅಲ್ಲಿ ಪ್ರಿಪೇರ್ ಮಾಡಿದ್ರೆ ಏನೇನ್ ಬರುತ್ತೆ ಅಂದ್ರೆ ನೋಡಿ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡೆಬಿಟ್ ಸೈಡ್ ಅಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲ ಇನ್ಕಮ್ಸ್ ಇರುತ್ತೆ. ಏನೇನ್ ಎಕ್ಸ್ಪೆನ್ಸಸ್ ಇರುತ್ತೆ, ಏನೇನ್ ಇನ್ಕಮ್ಸ್ ಇರುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಟ್ಸ್, ಹಾಗೆ ಗ್ರಾಸ್ ಪ್ರಾಫಿಟ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಇವು ಕಂಪಲ್ಸರಿ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್. ಹಾಗೆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಯಾಲರೀಸ್, ರೆಂಟ್ ಪೇಯ್ಡ್, ಆಡಿಟರ್ ಫೀಸು, ಡೈರೆಕ್ಟರ್ ಫೀಸು, ಎಲೆಕ್ಟ್ರಿಸಿಟಿ ಅಂಡ್ ಲೈಟಿಂಗ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್, ಪೋಸ್ಟೇಜ್ ಅಂಡ್ ಟೆಲಿಗ್ರಾಫ್ಸ್, ಜನರಲ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್, ಬ್ಯಾಡ್ ಡೆಟ್ಸ್, ಎಂಪ್ಲಾಯಿ ವೆಲ್ಫೇರ್ ಎಕ್ಸ್ಪೆನ್ಸಸ್, ಹಾಗೆ ಜಿಎಸ್ಟಿ ಪೇಯ್ಡ್, ಈ ತರದ ಏನಾದ್ರೂ ಸೇಲ್ಸ್ ಗೆ ಸಂಬಂಧಪಟ್ಟಿರೋದು, ಅಡ್ಮಿನಿಸ್ಟ್ರೇಷನ್ ಗೆ, ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಿರೋದು ಎಲ್ಲಾ ತರದ ಎಕ್ಸ್ಪೆನ್ಸಸ್ ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇವೆಲ್ಲ ಕೂಡ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆನ್ಸಸ್, ಕಂಪಲ್ಸರಿ ಆಗಿ ತಗೋಬೇಕು. ನಾನೇ ಬಿಸ್ನೆಸ್ ಮಾಡಿದ್ರೆ ಆಗ್ಲಿ, ನೀವೇ ಬಿಸ್ನೆಸ್ ಮಾಡೋದು. ಹಾಗೆ ಒಂದು ಬಿಸ್ನೆಸ್ ಗೆ ಏನೇನು ಇನ್ಕಮ್ ಬಿಸ್ನೆಸ್ ಇರುತ್ತೆ ಅಂತ ಹೇಳಿದ್ರೆ, ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಡಿಲೇಡ್ ಪೇಮೆಂಟ್ ಫ್ರಮ್ ಡೆಟರ್ಸ್, ಅಂದ್ರೆ ನಮ್ಮ ಕಸ್ಟಮರ್ಸ್ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ, ನಾವು ಸೇಲ್ ಮಾಡಿರ್ತೀವಿ, ಅವ್ರೇನಾದ್ರೂ ಲೇಟ್ ಮಾಡಿದ್ರೆ ಪೇಮೆಂಟ್ ಗೆ ಅದಕ್ಕೆ ಬಡ್ಡಿ ಹಾಕ್ತೀವಿ, ಇಂಟ್ರೆಸ್ಟ್ ಹಾಕ್ತೀವಿ, ಅದು ಕೂಡ ಇನ್ಕಮ್ ಆಗುತ್ತೆ. ಹಾಗೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅರ್ಲಿಯರ್ಲಿ ಅಲೌಡ್, ಅಂದ್ರೆ ಅಲೌಡ್ ಅರ್ಲಿಯರ್, ಹೋದ ವರ್ಷ ಒಂದು 5,000 ಬ್ಯಾಡ್ ಡೆಟ್ಸ್ ಆಗಿತ್ತು, ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ಅಂತ ತೋರಿಸಿದ್ವಿ. ಈ ವರ್ಷ ಬಂದು ಆ ಕಸ್ಟಮರು, ಸರ್ ಹೋದ ವರ್ಷ ಕೊಡಕ್ ಆಗಿರ್ಲಿಲ್ಲ ನನಗೆ, ನಿಮ್ಗೆ ರಿಪ್ಲೈನ್ ಮಾಡಕ್ ಆಗ್ಲಿಲ್ಲ, ಸಾರಿ ಸರ್ ತಗೊಳ್ಳಿ ನಿಮ್ಗೆ ಕೊಡಬೇಕಾಗಿರೋ ದುಡ್ಡು ಅಂತ ಕೊಟ್ಟ. ನೋಡಿ, ಹೋದ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತೋರಿಸಿದ್ವಿ, ಅದನ್ನ ಅಲೋ ಮಾಡಿದ್ವಿ, ಬ್ಯಾಡ್ ಡೆಟ್ ಅಂತ ಕರೆದಿದ್ವಿ.
ಈ ವರ್ಷ ಆ ಬ್ಯಾಡ್ ಡೆಟ್ಸ್ ರಿಕವರಿ ಆಗಿದೆ, ಅದನ್ನ ನಾವು ಇನ್ಕಮ್ ಅಂತ ತಗೊಳ್ಬಹುದು. ಯಾವಾಗ ಅಂದ್ರೆ ಅದು ಹೋದ ವರ್ಷ ಡೆಬಿಟ್ ಸೈಡ್ ಅಲ್ಲಿ ತಗೊಂಡಿರಬೇಕು, ಆವಾಗ ಮಾತ್ರ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಸರ್, ನೆಟ್ ಪ್ರಾಫಿಟ್ ಎಷ್ಟೋ ಒಂದಷ್ಟು ಅಮೌಂಟ್ ಬಂದಿದೆ. ಸೇ ಫಾರ್ ಎಕ್ಸಾಂಪಲ್, ಒಂದು 10 crore rupees ನೆಟ್ ಪ್ರಾಫಿಟ್ ಬಂದಿದೆ. ನೋಡಿ, ಮೋರ್ ದನ್ 10 lakhs ಇದ್ರೆ 30% ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಲ್ಯಾಬ್ ಅಲ್ಲಿ. 10 crore ಪ್ರಾಫಿಟ್ ಬಂದಿದೆ ಅಂದ್ರೆ ಅದರ ಮೇಲೆ 30% 3 crore ಟ್ಯಾಕ್ಸ್ ಕಟ್ಟಬೇಕು. ಪಾಪ, ಇವನೇ ಬಿಸ್ನೆಸ್ ಮಾಡಿ ಕಷ್ಟಪಟ್ಟು 10 crore ಪ್ರಾಫಿಟ್ ಅರ್ನ್ ಮಾಡಿದ್ರೆ 30% ಟ್ಯಾಕ್ಸ್ ಕಟ್ಟಬೇಕು. ನ್ಯಾಯನೇ ಇಲ್ಲ ಅಂತ ಹೇಳ್ತಾರಲ್ಲ, ಪ್ರತಿಯೊಬ್ರು ಕಟ್ಟಲೇಬೇಕು ಇಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ಜನರಲ್ ಆಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆದಷ್ಟು ಟ್ಯಾಕ್ಸ್ ಅನ್ನ ಕಡಿಮೆ ಕಟ್ಟುವುದಕ್ಕೆ ಬಯಸ್ತಾನೆ. ಹಾಗಾದ್ರೆ ಯಾವ ರೀತಿ ಕಡಿಮೆ ಟ್ಯಾಕ್ಸ್ ಕಟ್ಟಕ್ ಆಗುತ್ತೆ? ಆ ಕಡಿಮೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಏನಾಗಿರ್ಬೇಕು? ಕಡಿಮೆ ತೋರಿಸಿರ್ಬೇಕು. ಸೇ, ನೆಟ್ ಪ್ರಾಫಿಟ್ ಯಾವಾಗ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ, ಮೊದಲನೇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ನ ಜಾಸ್ತಿ ತೋರಿಸೋದ್ರಿಂದ. ಅಂದ್ರೆ ಸ್ಯಾಲರಿ 50 lakh ಆಗಿದ್ರೆ ಇವನು 1 crore rupees ತೋರಿಸ್ತಾನೆ, 1 crore ತೋರಿಸ್ತಾನೆ ಅಂತ ಅನ್ಕೊಳ್ಳಿ. 50 lakh ಸ್ಯಾಲರಿ ಇರೋದನ್ನ 1 crore ತೋರಿಸಿದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಬೇಕು ಅಂತ ಜಾಸ್ತಿ ತೋರಿಸ್ತಕ್ಕಂಥದ್ದನ್ನ ನಾವು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಓವರ್ ರೆಕಾರ್ಡೆಡ್ ಅಂತ ಹೇಳ್ತೀವಿ. ಅಂದ್ರೆ ಅಡ್ಮಿಸಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಬೇಕು ಅಂತ ಜಾಸ್ತಿ ತೋರಿಸಿದೀವಿ. ಅದು ಕೂಡ ಒಂದು ಪಾಸಿಬಿಲಿಟಿ ನೆಟ್ ಪ್ರಾಫಿಟ್ ಅನ್ನ ಯಾವ ರೀತಿ ಜಾಸ್ತಿ ತೋರಿಸಬಹುದು ಅನ್ನೋದಕ್ಕೆ ಕಾರಣ. ಎರಡನೇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ತೋರಿಸ್ತಕ್ಕಂಥದ್ದು, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಜಾಸ್ತಿ ತೋರಿಸ್ತಕ್ಕಂಥದ್ದು. ಅಂದ್ರೆ ನಾನ್ ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಎಕ್ಸ್ಪೆನ್ಸಸ್. ಸೇ ಫಾರ್ ಎಕ್ಸಾಂಪಲ್, ಯಾವುದು ಅಂದ್ರೆ ಅವನೊಂದು ಮನೆ ನಡೆಸಬೇಕು, ಅವನಿಗೆ ಮನೆಗೆ ಒಂದಷ್ಟು ಖರ್ಚಾಗಿದೆ, ಅವನು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ತಾನೆ. ನೋಡಿ, ಮನೆ ಖರ್ಚನ್ನ ತಗೊಂಬಂದು ಬಿಸ್ನೆಸ್ ನಲ್ಲಿ ಹಾಕುವಂತದ್ದು ಎಷ್ಟು ಸರಿ ನೀವೇ ಹೇಳಿ. ಸೊ ಹಾಗಾದ್ರೆ ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಅಂದ್ರೆ ಅಂತ ಎಲ್ಲಾ ಎಕ್ಸ್ಪೆನ್ಸಸ್ ನ ನಾನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸಿ, ಹಾಗೆ ವೈಫ್ಗೆ ಒಂದು ಗಿಫ್ಟ್ ಕೊಡ್ತಾನೆ, ಅಥವಾ ಅವನ ಮನೆ ರೆಸಿಡೆನ್ಶಿಯಲ್ ಅವನ ಮನೆ ಬಾಡಿಗೆನ ಬಿಸ್ನೆಸ್ ಬಾಡಿಗೆ ಅಂತ ತೋರಿಸಿರ್ತಾನೆ. ಡಿಪ್ರಿಸಿಯೇಷನ್ 50,000 rupees ಆಗಿದ್ರೆ 60,000 rupees ತೋರಿಸಿರ್ತಾನೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಜಾಸ್ತಿ ತೋರಿಸಿರ್ತಾನೆ. ಹಾಗೆ ಈ ತರದ್ದು ಏನೇನಿದೆ ಅವೆಲ್ಲ ಕೂಡ ಏನಾಗುತ್ತೆ, ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ತೋರಿಸೋದಾಗ್ಲಿ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಬೇಕು ಅಂತ ಜಾಸ್ತಿ ತೋರಿಸಿದ್ರು ಕೂಡ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ನೆಟ್ ಪ್ರಾಫಿಟ್ ಕಡಿಮೆ ಆದಾಗ ಅವ್ರು ಕಟ್ಟೋ ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ. ಇದು ಬಿಟ್ಟು ಇನ್ನೂ ಒಂದಷ್ಟಿದೆ. ಏನದು ಅಂದ್ರೆ, ಯಾವಾಗ್ಲೂ ಅಷ್ಟೇ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಈ ತರದ್ ಏನಾದ್ರೂ ಇದ್ರೆ, ಅಥವಾ ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಈ ತರದ್ ಏನಾದ್ರೂ ಟ್ಯಾಕ್ಸಸ್ ಏನಾದ್ರೂ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಇನ್ಅಡ್ಮಿಸಬಲ್ ಅಂತ ಕರಿಬೇಕು. ಕಾರಣ ಏನಂದ್ರೆ, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ, ಅದು ಲಯಬಿಲಿಟಿ, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ. ನಾವು ಇನ್ಕಮ್ ಇದ್ರೆ ಟ್ಯಾಕ್ಸ್ ಕಟ್ಟಬೇಕಂತದ್ದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಇವೆಲ್ಲ ಕೂಡ ನಾವು ಇನ್ಅಡ್ಮಿಸಬಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇನ್ನೊಂದು ಪಾಯಿಂಟ್ ಇದೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾವಿಷನ್ಸ್ ಅಥವಾ ರಿಸರ್ವ್ಸ್ ಅಂತ ಏನಾದ್ರೂ ಇದ್ರೆ ಅದನ್ನು ಕೂಡ ನಾವು ಇನ್ಅಡ್ಮಿಸಬಲ್ ಅಂದ್ರೆ ನಾನ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀವಿ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತ ಇರುತ್ತೆ.
ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಇರುತ್ತೆ. ಅದರ ಅರ್ಥ ಏನಪ್ಪ ಅಂದ್ರೆ, ನಾವು ಟ್ಯಾಕ್ಸ್ ಕಟ್ಟಬೇಕು, ನಾಳೆ ಬ್ಯಾಡ್ ಡೆಟ್ಸ್ ಆಗಬಹುದು. ನೋಡಿ, ಇದು ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್ ಅಥವಾ ಫ್ಯೂಚರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಆಕ್ಚುಯಲ್ ಆಗಿ ಪೇಮೆಂಟ್ ಆಗಿದ್ರೆ ಮಾತ್ರ ತಗೊಳ್ತೀವಿ, ಹೊರತು ಇನ್ನು ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಆಗಬೇಕಾಗಿದೆ ಅಂತ ತೋರಿಸಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಲ್ಲ. ಅವನ್ನೆಲ್ಲ ಕೂಡ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಈ ತರದ ಏನಾದರೂ ಇದ್ರೆ 100% ಪಕ್ಕ ಏನಾಗುತ್ತೆ, ಇನ್ಅಡ್ಮಿಸಿಬಲ್ ಎಕ್ಸ್. ಅವೆಲ್ಲ ಏನಾದರೂ ಇಲ್ಲಿ ಹಾಕಿದ್ರೆ ನಾವು ಆ ಎಲ್ಲಾ ಪಾಯಿಂಟ್ಸ್ ಅನ್ನು ಕೂಡ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದ್ದ ನಾವು ಅದನ್ನ ಪ್ಲಸ್ ಮಾಡಬೇಕಾಗುತ್ತೆ, ಆಡ್ ಮಾಡಬೇಕಾಗುತ್ತೆ. ಅದೇ ತರ ಯಾವುದೇ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್, ಅಂದ್ರೆ ಬೇರೆ ಹೆಡ್ಸ್ ಆಫ್ ಇನ್ಕಮ್ ಇಂದ ಬಂದಿರತಕ್ಕಂತಹ ಎಕ್ಸ್ಪೆನ್ಸಸ್, ಅದರ್ ಹೆಡ್ಸ್ ಆಫ್ ಇನ್ಕಮ್ಸ್. ಈಗ ನನಗೆ ಸ್ಯಾಲ್ರಿ ಬಂದಿದೆ, ಸ್ಯಾಲ್ರಿ ಇನ್ಕಮ್ ಆಗಿದೆ, ಅಟ್ ದ ಸೇಮ್ ಟೈಮ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಬಿಸ್ನೆಸ್ ನಲ್ಲಿ ಆಗಿರ್ತಕ್ಕಂತ ಲಾಸಸ್ ನ ಅಥವಾ ನನಗೆ ಸ್ಯಾಲ್ರಿನಲ್ಲಿ ಆಗಿರ್ತಕ್ಕಂತಹ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಆಗಿರ್ತಕ್ಕಂತಹ ಎಕ್ಸ್ಪೆನ್ಸಸ್ ನ ನಾನು ಇಲ್ಲಿ ತೋರಿಸೋ ಹಾಗಿಲ್ಲ. ಸಪೋಸ್ ನಾನು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಅಂತ ಹಾಕಿರ್ಬಹುದು. ಅಥವಾ ನಾನು ಒಂದು ಜಾಬ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಏನೋ ಒಂದು ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ಇಲ್ಲಿ ಸೇರಿಸೋದಾಗ್ಲಿ ಮಾಡಬಾರದು. ಅದೇ ತರ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ಆಗಿರ್ಬಹುದು. ಸೇ ಫಾರ್ ಎಕ್ಸಾಂಪಲ್, ಒಂದ್ ಮನೆ ಬಾಡಿಗೆ ಕೊಟ್ಟಿದ್ದೀನಿ, ಆ ಬಾಡಿಗೆ ಮನೆಗೆ ನಾನು ಕೊಟ್ಟಿರೋ ಬಾಡಿಗೆ ಮನೆನ ನಾನು ಓನರ್ ಬಾಡಿಗೆ ಕೊಟ್ಟಿದ್ದೀನಿ, ಅದಕ್ಕೆ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದೀನಿ, ರಿಪೇರ್ಸ್ ಆಗಿದೆ, ಈ ತರದೆಲ್ಲ ಕೂಡ ಅದು ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್, ಅದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಅಲ್ಲ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನ ಮಾಡಬಹುದು. ಹಾಗಾದ್ರೆ ಸರ್ ಇನ್ಕಮ್ಸ್ ಯಾವ್ದಾದ್ರು ಸರ್ ಅಂದ್ರೆ, ನೋಡಿ ಈ ಇನ್ಕಮ್ಗಳು ಬಿಟ್ಟು, ಈ ಇನ್ಕಮ್ಗಳು ಬಿಟ್ಟು ಯಾವ್ದ್ಯಾವ್ದು, ಡಿಸ್ಕೌಂಟ್ ರಿಸೀವ್, ಕಮಿಷನ್ ರಿಸೀವ್, ಇಂಟ್ರೆಸ್ಟ್ ಆನ್ ಡಿಲೇಡ್ ಪೇಮೆಂಟ್ ಫ್ರಮ್ ಡೆಟಾರ್ಸ್, ಮತ್ತೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್, ಇಷ್ಟು ಇನ್ಕಮ್ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಇದ್ರು, ಬೇರೆ ಯಾವ್ದು ಸರ್ ಅಂತ ಹೇಳಿದ್ರೆ, ಸೇ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್, ಅಥವಾ ಡಿವಿಡೆಂಡ್ ರಿಸೀವ್ಡ್, ಅಥವಾ ರೆಂಟ್ ರಿಸೀವ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಥವಾ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಇರಬಹುದು. ಈ ತರದ ಯಾವುದಾದ್ರೂ ಇನ್ಕಮ್ ನ ಬೈ ಮಿಸ್ಟೇಕ್ ಅವ್ ತಗೊಂಡಿದ್ರೆ ಆ ಎಲ್ಲಾ ಇನ್ಕಮ್ಸ್ ಕೂಡ ನಾವು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಇನ್ಕಮ್ಸ್, ಅವು ಬೈ ಚಾನ್ಸ್ ಬೈ ಮಿಸ್ಟೇಕ್ ನಾವು ಆಡ್ ಮಾಡಿರ್ತೀವಿ, ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ತಪ್ಪಾಗಿ ತಗೊಂಡಿರ್ತಕ್ಕಂತಹ ಇನ್ಕಮ್ಸ್ ವಿಚ್ ಆರ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ನೆಟ್ ಪ್ರಾಫಿಟ್. ಇಷ್ಟು ಪಾಯಿಂಟ್ಸ್ ಎಲ್ಲ ನಾವು ನೀಟ್ ಆಗಿ ಅರ್ಥ ಮಾಡಿಕೊಟ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಪ್ರೊಫಾರ್ಮಾ ಮುಖಾಂತರ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ, ಇಷ್ಟು ಆಕ್ಚುಯಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇವೇನಾದ್ರೂ ಕಾಣಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು ಏನು ಮಾಡಕ್ ಹೋಗಲ್ಲ, ಅರ್ಥ ಆಯ್ತಾ? ಸೊ ಇಷ್ಟು ಇಂಟ್ರೊಡಕ್ಷನ್ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್, ಏನದು ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಥ್ಯಾಂಕ್ ಯು ಗೈಸ್.